ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವನಿ ಓಮ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ಚಾಕೋ ಫ್ಯಾಂಟಸಿ ಕೇಕ್ ಯಾವುದೇ ಮೈದಾ ಶುಗರ್ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಯೂಸ್ ಮಾಡಿದೆ ಬರೀ ಬಿಸ್ಕೆಟ್ಸಿಂದ ಬೇಕ್ರಿ ಸ್ಟೈಲ್ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಈಸಿಲ್ ಮನೇಲಿ ಅಂತ ನೋಡೋಣ ನೋಡಿ ನಾನು ಚಾಕೋ ಫ್ಯಾಂಟಸಿ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ ನೀವು ಯಾವುದೇ ರೀತಿ ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ಸ್ ತೊಗೋಬೋದು ಅದನ್ನು ಮಿಕ್ಸಿಲಿ ಉಣ್ಣುಂಗ್ ಮಾಡಿಕೊಳ್ಳೋಣ ಈ ರೀತಿ ಪೇಸ್ಟ್ ಆಗುತ್ತೆ ಚಾಕ್ಲೇಟ್ ಆಲ್ರೆಡಿ ಮಿಡಲ್ ಇರೋದ್ರಿಂದ ಈ ರೀತಿ ಪೇಸ್ಟ್ ಬಂದಿದೆ ಒಂದು ವೇಳೆ ಕ್ರೀಮ್ ಇಲ್ಲ ಅಂದರೆ ನಾರ್ಮಲ್ ಉಡು ಉಡಿಯಾಗಿರುತ್ತೆ ಪುಡಿ ಪರವಾಗಿಲ್ಲ ಸೊ ಈ ಮಿಕ್ಚರ್ನ ಸ್ವಲ್ಪ ಹಾಲು ಸೇರಿಸಿ ಕೇಕ್ನ ಟೆಕ್ಸ್ಚರ್ಗೆ ಆ್ಯಡ್ ಮಾಡಬೇಕಾಗತ್ತೆ ನಾವು ನೋಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ನಾನು ಕೇಕನ್ನು ಅದಕ್ಕೆ ಮಾಡ್ತಾಯಿದ್ದೀನಿ ಮಿಶ್ರಣನ ಯಾವುದು ಯಾವುದು ಗಂಟು ಒನ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕಾಗತ್ತೆ ಒಂದು ವೇಳೆ ಗಂಟಿದ್ರೆ ನಿಧಾನಕ್ಕೆ ಅದನ್ನು ಸ್ಪೂನಲ್ಲಿ ಅಥವಾ ವಿಸ್ಕರಿಸಿದರೆ ನೀವು ಯೂಸ್ ಮಾಡ್ಬೋದು ಈಸಿಯಾಗಿ ಮಿಕ್ಸ್ ಆಗುತ್ತೆ ಗಂಟು ತೆಗೀಲಿಕ್ಕೆ ನೋಡಿ ಈ ರೀತಿಯಾಗಿ ನಾನು ಗಂಟು ತೆಗೀತಿದ್ದೇನೆ ಒಂದು ವೇಳೆ ಇದ್ರೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ತೆಳುವಾದರೆ ಕೇಕ್ ಬರೋ ಚಾನ್ಸಸ್ ಇರಲ್ಲ ಸೊ ಹಂಗಾಗಿ ನೋಡ್ಕೊಂಡು ಹಾಲು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಟೆಕ್ಸ್ಚರ್ ಈ ರೀತಿ ಇದ್ದರೆ ಸಾಕಾಗುತ್ತೆ ನೋಡಿ ಕೇಕ್ ಮಾಡಲಿಕ್ಕೆ ಮರಳು ಯೂಸ್ ಮಾಡ್ತಿದ್ದಾನೆ ಪ್ರೀ ಹೀಟ್ ಮಾಡ್ಕೊಳ್ಳೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಳ ಮುಚ್ಚಿ ನೀವು ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು ಮರಳು ಇನ್ಸ್ಟೆಡು ಮತ್ತು ಒಂದು ಸಿಲ್ವರ್ ಪಾತ್ರೆ ತೊಗೊಂಡು ಆಯಿಲ್ನ ಸವರ್ಕೋತಾ ಇದ್ದೀನಿ ಸ್ಟೀಲ್ ಪಾತ್ರೆಯಲ್ಲಿ ಬರೋಲ್ಲ ಸೊ ಹಂಗಾಗಿ ಸಿಲ್ವರ್ ಪಾತ್ರೆನೇ ತೊಗೋಬೇಕಾಗತ್ತೆ ಜೊತೆಗೆ ಮೈದಾ ಅಥವಾ ಗೋಧಿ ಹಿಟ್ಟನ್ನ ಸವರ್ಕೊಳ್ಳಿ ಕೇಕು ಅದಕ್ಕೆ ಕಚ್ಕೊಳ್ಳೋ ಅವಕಾಶ ಇರಲ್ಲ ಈಸಿಯಾಗಿ ಬಿಡಲಿಕ್ಕೆ ಕೇಕ್ ಆದಮೇಲೆ ಎಲ್ಪ್ ಆಗುತ್ತೆ ಸೊ ಇವಾಗ ಕೇಕ್ ಮಿಶ್ರಣನ ಅದರಲ್ಲಿ ಹಾಕೋಣ ನಾನು ಸ್ವಲ್ಪ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಕೂಡ ಟ್ರೈ ಮಾಡ್ಬೋದು ಒಂದೆರಡು ಸಲ ಟ್ಯಾಪ್ ಮಾಡಿ ಯಾವ್ದಾದ್ರು ಗ್ಯಾಪ್ ಇದ್ದರೆ ತುಂಬಿಕೊಳ್ಳುತ್ತೆ ನೋಡಿ ಈ ರೀತಿ ಇದೆ ಮಿಶ್ರಣ ಇವಾಗ ಇದನ್ನು ಫ್ರೀ ಹೀಟ್ ಮಾಡ್ಕೊಂಡಂಥ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫ್ರೀ ಹೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಆ ಮರಳಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಏರ್ ಹೋಗ್ದೇನೆ ನೀವು ಮರಳು ಬದಲಾಗಿ ಸಾಲ್ಟ್ ಕೂಡ ಯೂಸ್ ಮಾಡ್ಕೋಬೋದು ಪ್ಲೇಟ್ ಮುಚ್ಚಿ ಏರ್ ಲೀಕ್ ಆಗದೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡಬೇಕಾಗುತ್ತೆ ನೋಡಿ ತರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಇದೆ ನಾನು ಒಂದು ಟೂತ್ ಪಿಕ್ಕಿ ಚೆಕ್ ಮಾಡ್ತಾ ಇದ್ದೀನಿ ಒಂದು ವೇಳೆ ಹಿಟ್ಟು ಅಂಟ್ಕೊಂಡ್ರೆ ಇನ್ನೂ ಬೆಂದಿಲ್ಲ ಅಂತ ಅರ್ಥ ಇದು ಅಂಟ್ಕೋತಾ ಇಲ್ಲ ಸೊ ರೆಡಿ ಆಗಿದೆ ಚೆನ್ನಾಗಿ ಅಷ್ಟೇ ನೋಡಿ ಚಾಕೋ ಫ್ಯಾಂಟಸಿ ಕೇಕ್ ರೆಡಿ ಆಯಿತು ಈಗ ನಾವು ಅದನ್ನು ಅಂಚಿನ ಅಂಚನ್ನು ಬಿಡಿಸ್ಲಿಕ್ಕೋಸ್ಕರ ನೈಫ್ನ ಯೂಸ್ ಮಾಡ್ತಾಯಿದ್ದೀನಿ ತದನಂತರ ಒಂದು ಪ್ಲೇಟ್ ಯೂಸ್ ಮಾಡಿ ಬೋರ್ಲ್ ಹಾಕಿ ಅದನ್ನು ಪಾತ್ರೆನ ನಿಧಾನಕ್ಕೆ ತಳದಲ್ಲಿ ಒಡಿಬೇಕಾಗತ್ತೆ ಒಂದು ಎರಡರಿಂದ ಮೂರು ಏಟು ನೋಡಿ ಈ ರೀತಿಯಾಗಿ ಬರುತ್ತೆ ಕೇಕು ಸೊ ಅದನ್ನು ನಾವು ಉಲ್ಟಾ ಮಾಡಿಕೊಂಡ್ರೆ ಅಷ್ಟೇ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ ನಾನು ತುಂಬ ಈಸಿಯಾಗಿ ತೋರಿಸ್ತಿದ್ದೀನಿ ಯಾವುದೇ ಕ್ರೀಮ್ ಅಥವಾ ಯಾವುದೇ ಡೆಕೋರೇಷನ್ ಇಲ್ಲದೆ ನಾರ್ಮಲಾಗಿ ತಿನ್ನಲಿಕ್ಕೆ ಮಕ್ಕಳಿಗೋಸ್ಕರ ಸೊ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಚೆನ್ನಾಗಿತ್ತು ನಾವು ಮಾಡಿದ್ದು ಸೊ ನಿಮಗೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಈಸಿ ರೆಸಿಪಿ ಯಾವುದೇ ಐಟಮ್ಸ್ ಇಲ್ಲ ಬರೀ ಬಿಸ್ಕೆಟ್ಸ್ ಇದ್ದರೆ ಸಾಕಾಗುತ್ತೆ ಬಿಸ್ಕೆಟು ಮತ್ತು ಹಾಲು ಸೊ ಮಕ್ಳಿಗೂ ಹೆಲ್ತಿ ರೆಸಿಪಿ ಟ್ರೈ ಮಾಡಿ ನನಗೂ ಹೇಳಿ ಯಾವುದೇ ರೀತಿ ಕಮೆಂಟ್ಸ್ ಅಥವಾ ಸಜೆಷನ್ಸ್ ಕೊಡೋಂಗಿದ್ರೆ ಕಮೆಂಟ್ ಮೂಲಕ ಕೊಡ್ಬೋದು ನೋಡಿ ಈ ರೀತಿ ಬಂದಿದೆ ತುಂಬ ಮೆತ್ತಗೆ ತುಂಬ ಸಾಫ್ಟಾಗಿ ರವೆ ರವೆಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಿದ್ದೀನಿ ಈ ರೀತಿಯಾಗಿದೆ ರವೆ ರವೆಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ